ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಬೆಲೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು ಇವತ್ತೇ ಅಲ್ಲ, ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ $130 ಟಚ್ ಆಗಿತ್ತು. $130 ಇದ್ದಾಗ ಸಬ್ಸಿಡಿ ಕೊಟ್ಟು ಬೆಲೆ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ, ತೆರಿಗೆಯನ್ನು ಕಡಿಮೆ ಮಾಡಿ ಮಾಡ್ತಾ ಇದೆ. ಇವತ್ತು ಮನಮೋಹನ್ ಸಿಂಗ್ ಅವಧಿನಲ್ಲಿದ್ದಂಥ ತೆರಿಗೆಗಳಿಗೂ ಇವತ್ತು ಸುಮಾರು 57% ಜಾಸ್ತಿ ಮಾಡಿದ್ದಾರೆ. ಏನು ಅವತ್ತಿನ ತೆರಿಗೆ ಏನಿತ್ತು ಇವತ್ತಿನ ತೆರಿಗೆ ಏನಿತ್ತು, ಹೆಚ್ಚುವರಿ ತೆರಿಗೆನೇ ಇವರು ಸುಮಾರು 23 ಲಕ್ಷ ಕೋಟಿ ಕಳೆದ 7 ವರ್ಷದಿಂದ ವಸೂಲು ಮಾಡಿದ್ದಾರೆ. ಎಷ್ಟು? 23 ಲಕ್ಷ ಕೋಟಿ. ಎಂಥದ್ದೇ ಸಂದರ್ಭ ಬಂತು ಅಂದರೂ ಸಾರ್ವಜನಿಕರಿಗೆ ಬೆಲೆ ಏರಿಕೆ ಬಿಸಿ ತಟ್ತಾ ಇದೆ ಅಂತ ಅಂದರೆ ಪೆಟ್ರೋಲ್ಗಿರ್ಬೋದು, ಡೀಸೆಲ್ಗಿರ್ಬೋದು, ಸಿಮೆಂಟ್ನಾಗಿರ್ಬೋದು, ಗ್ಯಾಸ್ಗಳಿಗಿರ್ಬೋದು ಸಬ್ಸಿಡಿ ಕೊಟ್ಟು ಹಣವನ್ನು ಕೇಂದ್ರ ಸರ್ಕಾರ ಇಂದಿಂದನೂ ಕೊಟ್ಕೊಂಡು ಬಂದಿರೋದು ವಾಡಿಕೆ. ಆದರೆ ಇವತ್ತು ಅದನ್ನೆಲ್ಲ ಗಾಳಿಗೆ ತೂರಿ ಸಾರ್ವಜನಿಕರ ಅವರ ತೆರಿಗೆ ಹಣ ಅವ್ರ ಜಿ ಎಸ್ ಟಿ ತುಂಬಬೇಕು ಅಂತೇಳಿ, ನಾವು ಪ್ರಗತಿ ಸಾಧಿಸ್ತಾ ಇದ್ದೀವಿ ಅಂತ ತೋರಿಸ್ಕೋಬೇಕು ಅಂತೇಳಿ, ನಮ್ಮ ಜಿ ಡಿ ಪಿ ಗ್ರೋತು ಜಾಸ್ತಿ ಆಗ್ತಾ ಇದೆ ಅಂತ ತೋರಿಸ್ಕೋಬೇಕು ಅಂತೇಳಿ ಇವತ್ತು ಸುಳ್ಳು ಲೆಕ್ಕಗಳನ್ನು ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಯಾರಿಗೆ ನಷ್ಟ ಆಗ್ತಾ ಇದೆ? ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಬ್ಬ ಕೂಲಿ ಕಾರ್ಮಿಕನಿಗೆ, ಈ ದೇಶದಲ್ಲಿರ್ತಕ್ಕಂಥವರು ಕೂಡ ಇವತ್ತು ಈ ಹೊರೆಯನ್ನು ಹೊರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷ ಇರ್ಬೋದು, ಎಲ್ಲ ವಿರೋಧ ಪಕ್ಷಗಳು, ನಾವು ನೀವು ಹಿಂದೆ ಯು ಪಿ ಎ ಸರ್ಕಾರದಲ್ಲಿದ್ದಂಥ ತೆರಿಗೆಯನ್ನು ಮತ್ತೆ ಮರುಸೃಷ್ಟಿ ಮಾಡಿ ಆಟೋಮೆಟಿಕ್ಕಾಗಿ 40 ರೂಪಾಯಿ ಕಡಿಮೆ ಆಗುತ್ತೆ, 40-50 ರೂಪಾಯಿ ಕಡಿಮೆ ಆಗುತ್ತೆ. ಸೊ ನಿಮ್ಮ ಸಾಧನೆ ನೀವು ಆಗ ನೀವು ಹೇಳ್ಕೋಬೋದು ನಾನು ಮಾಡಿದ್ದೀನಿ ಅಂತೇಳಿ. ನೀವು ಏನೂ ಮಾಡಿದೆ, ಬರೀ ಇಂಟರ್ನ್ಯಾಷನಲ್ ಮಾರ್ಕೆಟ್ ಸಬ್ಸಿಡಿ ಕೊಡಿ, ಸಬ್ಸಿಡಿ ಕೊಡಲಿಕ್ಕೂ ನಿಮಗೆ ಅವಕಾಶ ಇದೆಯಲ್ಲ, ಜಿ ಎಸ್ ಟಿ ಕಡಿಮೆ ಮಾಡಿ, ತೆರಿಗೆ ಕಡಿಮೆ ಮಾಡಬೇಕಲ್ಲ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಆಗದ ಹೊರತು ಎಲ್ಲಿ ನಿಮಗೆ ಬೆಲೆ ಏರಿಕೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ಇವತ್ತು ಎಲ್ಲ ವಸ್ತುಗಳು ಬೆಲೆ ಏರಿಕೆ ಗಗನಕ್ಕೇರಿದೆ. ಇವ್ರ ಹತ್ರ ಜನಸಾಮಾನ್ಯರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ಒಂದು 4-5 ಕಂಪ್ನಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ದೇಶವನ್ನು ಹಣ ಇಡ್ತಕ್ಕಂಥ ಪರಿಸ್ಥಿತಿಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಸಾಕಾಗಿದೆ.